ಸ್ನೇಹಿತರೆ, ಪುನೀತ್ ರಾಜ್ ಕುಮಾರ್ ಅವರು ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ವಯಸ್ಸು ಆದವರು ಕೂಡ ಅವರನ್ನು ಇಷ್ಟಪಡ್ತಾರೆ. ಯಾಕೆಂದ್ರೆ ಅಂತ ಒಂದು ವ್ಯಕ್ತಿತ್ವ ಅವರದ್ದು. ನನ್ನ ವೈಯಕ್ತಿಕ ನಿಜವಾದ ನನ್ನ ಫೇವರೇಟ್ ಆಕ್ಟರ್ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ ಕುಮಾರ್ ಅವರು. ಅಂತ ಒಂದು ವ್ಯಕ್ತಿತ್ವ ನನಗೆ ಗೊತ್ತಿರಲಿಲ್ಲ. ನಾನು ಒಬ್ಬ ಆಕ್ಟರಿಗೆ ಅವರನ್ನು ತುಂಬಾ ಇಷ್ಟಪಟ್ಟೆ, ಅವ್ರ ಆಕ್ಟಿಂಗ್, ಅವ್ರ ಫೈಟಿಂಗ್ ಪ್ರತಿಯೊಂದು ಕೂಡ ನಾನು ಇಷ್ಟಪಟ್ಬಿಟ್ಟು ನಾನು ಅವರನ್ನ ನನ್ನ ಫೇವರೇಟ್ ಆಕ್ಟರ್ ಅಂತ ತಿಳ್ಕೊಂಡ್ಬಿಟ್ಟು ನಾನು ಅವರನ್ನು ಫಾಲೋ ಮಾಡ್ತಿದ್ದೆ ಯಾವಾಗಲೂ ಕೂಡ. ಯಾವುದೇ ಒಂದು ಬೇರೆ ಆಕ್ಟರ್ಗಳ ತರ ಏನು ಕಾಂಟ್ರವರ್ಸಿ ಅದು ಇದು ಜಗಳ ಪಿಗಳ ಏನೋ ಒಂದು ಕೆಟ್ಟ ಭಾಷೆ ಒಂದು ಕಾಂಟ್ರವರ್ಸಿ ಯಾವುದು ಒಂದು ಇಲ್ದಿರುವಂತ ಕ್ಲೀನ್ ಇಮೇಜ್ ಇರುವಂತ ಒಬ್ಬ ಆಕ್ಟರ್ ಅಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅವ್ರು ಮಾತ್ರ ಅಂತ ಹೇಳ್ಬೋದು. ಇಡೀ ನಮ್ಮ ಕರ್ನಾಟಕ ರಾಜ್ಯ ಅಷ್ಟಲ್ಲ, ಇಡೀ ಅಕ್ಕಪಕ್ಕದ ಇಂಡಸ್ಟ್ರಿಗಳು ಮತ್ತೆ ನಮ್ಮ ಇಡೀ ಭಾರತ ಇಂಡಸ್ಟ್ರಿಯನ್ನೇ ಒಂದು ಏನಂದ್ರೆ ಅವ್ರು ತೀರ್ಕೊಂಡಾಗ ಪ್ರತಿಯೊಬ್ಬರು ಕೂಡ ಏನು ಒಂದು ತುಂಬಾ ಒಂದು ಅದ್ಭುತ ಗೌರವವನ್ನು ಸೂಚಿಸಿದ್ರು ಅವರಿಗೆ. ಸ್ನೇಹಿತರೆ, ನಿಜವಾಗಿ ಇವರನ್ನು ನೀರಿಸುವಂತ ಇನ್ನೊಬ್ಬ ಆಕ್ಟರ್ ಇಲ್ಲ ಅಂತ ಹೇಳ್ಬೋದು. ಇವರ ವ್ಯಕ್ತಿತ್ವಕ್ಕೆ ನಿಜವಾಗಿ ನನ್ನ ದೊಡ್ಡ ಸಲಾಂ. ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳನ್ನ ದೇವರು ಅಂತ ಹೇಳಿದ್ರು. ಆದರೆ ಇಂದು ಅಭಿಮಾನಿ ದೇವರುಗಳು ಎಲ್ಲರೂ ಸೇರಿ ಪುನೀತ್ ರಾಜ್ಕುಮಾರ್ ಅವರನ್ನು ದೇವರಂತೆ ಇಡೀ ಕರ್ನಾಟಕದಿಂದ ಅವರನ್ನು ಪೂಜಿಸ್ತಾ ಇದ್ದಾರೆ. ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಅವರ ಫೋಟೋ ಈ ಅಂದ್ರೆ ನಾನು ನಿಜವಾಗಿ ನಂಬಲೇಬೇಕು. ಯಾಕಂದ್ರೆ ನಾನು ಕೆಲವೊಂದು ಅಲ್ಲಿ ಊರಲ್ಲಿ ಸುತ್ತಾಡಿದಾಗ ಪ್ರತಿಯೊಂದು ಊರಲ್ಲಿ ಅವರ ಫೋಟೋ ಇಲ್ಲದೆ ಇರುವಂತಹ ಊರಿಲ್ಲ. ಮತ್ತು ಅನೇಕ ಅಭಿಮಾನಿಗಳ ಮನೆಗಳಲ್ಲಿ, ಅನೇಕ ದೇವಸ್ಥಾನಗಳಲ್ಲಿ ಅವರ ಫೋಟೋವನ್ನು ಇಟ್ಬಿಟ್ಟು ದೇವರ ಜೊತೆ ಪುನೀತ್ ರಾಜ್ಕುಮಾರ್ ಫೋಟೋ ಕೂಡ ಪೂಜೆ ಮಾಡ್ತಿದ್ದಾರೆ. ಈ ಒಂದು ವ್ಯಕ್ತಿಯ ವ್ಯಕ್ತಿತ್ವ ನೋಡಿ, ಒಬ್ಬ ಮನುಷ್ಯ ಕುಡಿದಾಗ ಆತನ ಒಂದು ವ್ಯಕ್ತಿತ್ವ ಅವನ ಸತ್ ಮೇಲೂ ಕೂಡ ಅವನು ನೀನು ಜೀವಂತವಾಗಿಡುತ್ತೆ. ಉದಾಹರಣೆಗೆ ಪುನೀತ್ ರಾಜ್ಕುಮಾರ್ ನಿಜವಾದ ಒಂದು ಏನಂತಾರೆ ಕಣ್ಣಿಗೆ ಕುಕ್ಕುವಂತ ಒಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲಾರ. ಸ್ನೇಹಿತರೆ, ಸ್ನೇಹಿತರೆ, ಇವತ್ತು ಹಾಸ್ಪಿಟಲ್ ಏನು ಪುನೀತ್ ರಾಜ್ಕುಮಾರ 7.4 ಅಡಿ ಎತ್ತರದ ಒಂದು ಅದ್ಭುತವಾದ ಒಂದು ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಅನೇಕ ಒಂದು ಅಭಿಮಾನಿ ದೇವರುಗಳ ಒಂದು ಜಾತ್ರೆ ಅಂತ ಹೇಳ್ಬೋದು. ಅಲ್ಲಿ ರಾಘವನವರು ಹೋಗಿದ್ದಾರೆ, ಸಂತೋಷ್ ಆನಂದರಾಮ್ ಕೂಡ ಹೋಗಿದ್ದಾರೆ, ಮತ್ತು ವಿಜಯರಾವ್ ಇದ್ದಾರೆ, ಮತ್ತು ಅನೇಕ ಅಲ್ಲಿ ಆನಂದ್ ಸಿಂಗ್ BJP ಒಬ್ಬ ಸಚಿವರು ಕೂಡ ಇದ್ದಾರೆ ಅಲ್ಲಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ ಪುನೀತ್ ಅವರ ಜಾತ್ರೆ ಅಂತ ಹೇಳ್ಬೋದು. ಬನ್ನಿ ಈ ವಿಡಿಯೋದಲ್ಲಿ ಮುಂದುವರೋಣ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನಂತರ ಬರ್ತಾನೆ ಇದೆ, ವರ್ಷಕ್ಕೊಂದ್ 2 ಸಲ ಆದ್ರೂ ಬಂದೇ ಬರ್ತೀನಿ. ನನಗೆ ಹೊಸಪೇಟೆ ಅಂದ್ರೆ ಇಷ್ಟ, ಹೊಸಪೇಟೆ ಜನ ಅಂದ್ರೆ ಇಷ್ಟ, ಇಲ್ಲಿನ ಬಿರಿಯಾನಿ ಅಂದ್ರೆ ಇಷ್ಟ. ಹಾಗಾಗಿ ಬರ್ತಾನೆ ಇರ್ತೀನಿ. ಹೊಸಪೇಟೆ ಪ್ರೀತಿ ತುಂಬಾ ಜಾಸ್ತಿ.
Thank you.